ಸನ್ಮಾನ್ಯ ಸಭಾಧ್ಯಕ್ಷರೇ, ಸಿದ್ದು ಎಂ ಆರ್ ಪಾಟೀಲ್. ನಾನು ಎಂ ಆರ್ ಪಾಟೀಲ್. ಗೊತ್ತೈತೆ ಸ್ಟಾರ್ಟ್. ಸಾರಿ, ಬಿ ಆರ್ ಪಾಟೀಲ್ ಅಂದರೆ ಅದು. ಆಯ್ತು ಆಯ್ತು, ಏನೋ ಒಂದು ಪಾಟೀಲ್. ಒಂದು ಸನ್ಮಾನ್ಯ ಸಭಾಧ್ಯಕ್ಷರೇ, ಕುಂದೂರು ತಾಲೂಕಿನಲ್ಲಿ ಈ ಹಿಂದೆ ಎಲ್ಲ ರಾಜ್ಯಗಳಲ್ಲಿ ನಡೆದಂಥ ಪೊಡಿ ಮುಕ್ತ ಗ್ರಾಮ ಮಾಡುವಂಥ ಒಂದು ಯೋಜನೆ ಇತ್ತು. ಅದರೊಳಗೆ ಎಲ್ಲ ಹಿಸ್ಸಾಗಳನ್ನ ಒಟ್ಟುಗೂಡಿಸಿ ಪಣಿಪತ್ರ ಕೊಡೋದಿತ್ತು. ಆದರೆ ಆಫ್ಲೈನೂ ಕೂಡ ಒಂದಿಷ್ಟು ಅವಕಾಶ ಮಾಡಿಕೊಟ್ಟಿದ್ದರು ಮೊದಲಿಗೆ. ಅದನ್ನು ಏನು ಮಾಡಿದ್ರು ಅಂದರೆ, ಆಫ್ಲೈನೊಳಗೆ ಅರ್ಜಿ ಬಂದದ್ದು 3/6/2023 ಬಂದ್ ಮಾಡಿದರು. ಅದರಿಂದ ಭಾಳಷ್ಟು ಜನಕ್ಕೆ ಪೂಡಿ ಮಾಡೋಕ್ಕೆ ಆಗ್ತಾಯಿಲ್ಲ. ಈಗ ಅವನು ಒಟ್ಟುಗೂಡಿಸಿಬಿಟ್ರೆ 3,000 ಜನ, 2,500 ರೈತರಿಗೆ ಅದು ತೊಂದರೆ ಆಗಿದೆ. ಅದೇನಾಗಿದೆ, ಅವರಿಗೆ ಒಟ್ಟುಗೂಡಿಸಿದ್ದು ಪೂಡಿ ಮಾಡೋಕ್ಕೂ ಕೊಡ್ತಾಯಿಲ್ಲ, ಇಲ್ಲಿ ಬಂದ್ ಮಾಡಿಬಿಟ್ಟಿದ್ದಾರೆ ಲಾಗಿನ್. ಅದರಿಂದ ಏನಾಗುತ್ತಂದ್ರೆ, ಅವರು ಸಣ್ಣ ಹಿಡುವಳಿದಾರ ಆಗಕ್ಕೆ ಬರ್ತಾಯಿಲ್ಲ, ದೊಡ್ಡ ಹಿಡುವಳಿದಾರ ಆಗಿದ್ದಾರೆ, ಸರ್ಕಾರ ಸೌಲಭ್ಯ ಸಿಗಲ್ಲ, ಅವ್ರು ಬೇರೆ ಕರೆಂದ್ರೆ ಅದಕ್ಕೆ ಆಸ್ತಿ ವಿಂಗಡಣೆ ಆಗಲ್ಲ, ಸಾಲ ಸಿಗಲ್ಲ, ಇವೆಲ್ಲ ತೊಂದರೆ ಆಗಿದೆ. ಅದನ್ನು ದಯವಿಟ್ಟು ಆ ಲಾಗಿನ್ ಓಪನ್ ಮಾಡಬೇಕು ಅನ್ನೋದು ಒಂದು ತಾತ್ಕಾಲಿಕವಾಗಿ ಅದನ್ನು ವರದಿ ತರಿಸ್ಕೊಂಡು. ಮತ್ತು ಈ ವರ್ಷ ಕುಂದೂರು ತಾಲೂಕಿನೊಳಗೆ ವಾಡಿಕೆಗಿಂತ ಭಾಳಷ್ಟು ಕಡಿಮೆ ಮಳೆಯಾಗಿದೆ, ಅದನ್ನು ಬರಗಾಲ ಅಂತ ಘೋಷಿಸಬೇಕು. ಈಗಾಗಲೇ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದಂಥ ಬಸವರಾಜ ಬೊಮ್ಮಾಯಿ ಸಾಹೇಬ್ ಹೇಳಿದಂಗೆ, ಕುಡಿ ನೀರಿನ ಸಮಸ್ಯೆ ಭಾಳ ಆಗೈತಿ, ಅಲ್ಲಿ ಕೂಡ ಅದಕ್ಕೆ ಹೆಚ್ಚಿನ ಅನುದಾನ ಕೊಡಬೇಕು ಅನ್ನೋದ್ರ ಮೂಲಕ. ಮತ್ತು ಕುಂದೂರು ತಾಲೂಕಿನಲ್ಲಿ ಬೆಣ್ಣಿಹಳ್ಳ ಸುಮಾರು 25 ಕಿಲೋಮೀಟ್ರ್ ಹಾದು ಹೋಗುತ್ತೆ, ಪ್ರತಿ ವರ್ಷ 2,000-3,000 ಎಕರೆ ಅಲ್ಲಿ ಹಾನಿ ಆಗುತ್ತೆ. ಅದಕ್ಕೆ ಪ್ರತಿ ವರ್ಷ ಪರಿಹಾರನೂ ಕೂಡ ಬರ್ತಾಯಿದೆ, ಅದನ್ನು ಹೂಳೆತ್ತಿಸುವಂಥ ಕಾರ್ಯಕ್ರಮ ಆಗಬೇಕು. ಅದು 15 ಗ್ರಾಮ ನಮ್ಗೆ ಅಫೆಕ್ಟೆಡ್, ದೊಡ್ಡ ಪ್ರಭಾವ ಬರ್ತೈತೆ ರೀ. ತಾವೆಲ್ಲ ಬೆಣ್ಣೆ ಹೇಳೋದು ಕೇಳಿದಿರಿ, ದೊಡ್ಡ ಪ್ರಭಾವ ಬರ್ತೈತೆ. ಅದನ್ನೂ ಕೂಡ ತಾವು ಅದಕ್ಕೆ ಹೂಳೆತ್ಸೋಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅನ್ನುವಂಥದ್ದು. ಯಾಕಂದರೆ ಅದೇನಾಗಿದೆ, ಕಂಟಿ ಎಲ್ಲ ಬೆಳೆದು ನೀರು ಆಚೆ ಈಚೆಗೆ ಹೊಲ ಕೂಡ ಬೇರೆ ಬೇರೆ ದಿಕ್ಕಿನ ಹತ್ರ ಹೊಂಟತ್ತೆ ಅದು ಹಳ್ಳ. ಅದರ ಜೊತೆಗೆ ಈ ಹಿಂದೆ ತಮಗೆಲ್ಲ ಹೇಳಿದಂಗೆ, ಏನೋ ಬೆಳೆ ವಿಮದ ಬಗ್ಗೆ ಹೇಳಿದ್ದೆ, ನಮ್ಮ ತಾಲೂಕಿನಲ್ಲಿ ಭಾಳಷ್ಟು ಅದಕ್ಕೆ ಅಧಿಕಾರಿಗಳ ಒಂದೇನು ತಪ್ಪಿನಿಂದ ಏನು ವರದಿ ತಪ್ಪು ಕೊಟ್ಟಿದ್ರು. ಹಿಂದೆ ಬೊಮ್ಮಾಯಿ ಸಾಹೇಬರು ಅದು NDRF SDRFದಾಗ ಪರಿಹಾರ ಕೊಟ್ಟಿದ್ದರು, ವರದಿ ತರಿಸ್ಕೊಂಡು ಬೆಳೆ ಹಾನಿಯಾಗಿತ್ತಂತ. ಮುಂದೆ ಬಂದಂಥ ಅಧಿಕಾರಿಗಳು ಅದು ಮತ್ತು ಬೆಳೆ ಬಂದಂತ ಅನ್ನೋಂಗೆ ತೋರಿಸಿ, ತಾಲೂಕಿನಲ್ಲಿ ಎಲ್ಲ ರೈತರಿಗೆ 100 ಕೋಟಿ ಬರುವಂಥ ಬೆಳೆ ವಿಮಾನ ತಪ್ಪಿಸಿದಾರೆ, ಅದ್ರ ಬಗ್ಗೆನೂ ಪರಿಹಾರ ಕೊಡಿಸುವಂಥ ಕೆಲಸ ಆಗಬೇಕಂತೇಳಿ. ಮತ್ತು ಇನ್ನೊಂದು, ಈಗಾಗಲೇ ಬಸ್ಸಿನ ಬಗ್ಗೆ ಹೇಳಿದ್ದೆ, ಬಸ್ಸಿಂದ ಏನಾಗಿದೆ, ಮಹಿಳೆಯರು ಕೊಟ್ಟದ್ದು ಒಳ್ಳೆಯದು, ಆದರೆ ಏನಾಗಿದೆ ಅಲ್ಲಿ ಸಮಸ್ಯೆ ಅಂದರೆ, ಒಂದು ಬಸ್ಸಿ 3 ಬಸ್ ಮಂದಿ ಆಗೈತಿ, ವಿದ್ಯಾರ್ಥಿಗಳಿಗೆ ಅವಕಾಶ ಇಲ್ಲ. ಮಾತಾಡಬೇಕಂತೇಳಿ ನಾನು ಮಾತು ಮುಗಿಸ್ತೇನೆ. ಸಮೃದ್ಧಿ ಮಂಜುನಾಥ್ ನಮಸ್ತೆ. ಮೊನ್ನೆ ಕೂಡ ಮಾತಾಡಿದಿರಿ, ಅದೇ ಮುಗಿಸಿ.